ಎಲ್ಸಿನ ಮುಂದಿನ ಜಿಲ್ಲೆ ಗಡಿ ಜಿಲ್ಲೆ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಇಲ್ಲಿ ಒಂದಷ್ಟು ಡಿಸೈ ಒಂದು ಇಡೀ ಜಿಲ್ಲೆ ಒಂದು ಪಕ್ಷದ ಪರವಾಗಿ ಆಗ್ಬಹುದು ಕಾಂಗ್ರೆಸ್ ಮಾಡ್ಕೋಬಹುದು ಬಿಜೆಪಿ ಮಾಡ್ಕೋಬಹುದು ಅನ್ನೂರಲ್ಲಿ ಜೆಡಿಎಸ್ ಒಂದು ಫೈಟ್ ಇದೆ ಅಂಡ್ ಕೊಳ್ಳೆ ಕಾಲದಲ್ಲಿ ಪೊಲೀಸು ಯಾರ ಕಡೆ ಹೋಗ್ತಾರ ಪುಟ್ಸ್ವಾಮಿ ಅನ್ನೋದು ನೋಡ್ಬೇಕು ಈಗ ಪಾರ್ಟಿಗೆ ಇಟ್ಟಿದ್ದು ಉಳಿದುದು ಸೊ ಹಂಗಿದೆ ಇದೊಂತರ ವಿಚಿತ್ರ ಈ ಕ್ಷೇತ್ರವನ್ನ ಕ್ಲೀನ್ ಸ್ವೀಪ್ ಮಾಡಕ್ ಸಾಧ್ಯತೆ ಇದೆ ಕಾಂಗ್ರೆಸ್ ಮಾಡಬಹುದು ಬಿಜೆಪಿನೂ ಮಾಡಬಹುದು ಮೊದಲ ಕ್ಷೇತ್ರ ಅನೂರು ವಿಧಾನಸಭಾ ಕ್ಷೇತ್ರ ಅನೂರಲ್ಲಿ ಕಾಂಗ್ರೆಸ್ ಇಂದ ಆರ್ ನರೇಂದ್ರ ನೋ ಡೌಟ್ ಜೆಡಿಎಸ್ ಮಂಜುನಾಥ್ ಬಿಜೆಪಿಯಿಂದ ಪ್ರೀತನ್ ನಾಗಪ್ಪ ಬಿ ನಿಶಾಂತು ದತ್ತೇಶು ಇವರೆಲ್ಲ ಸಾಲ್ ಸಾಲ್ ಹೆಸರುಗಳವೆ ನೋಡಬೇಕು ಇಲ್ಲಿ ಫೈಟ್ ತ್ರಿಕೋನ ಸ್ಪರ್ಧೆಗೆ ತಿರುಗಿತ್ತು ಕಳೆದ ಬಾರಿ ಹೌದು ಬಿಜೆಪಿಯ ಈ ಗೊಂದಲಗಳು ಒಂದ್ ಸ್ವಲ್ಪ ಕಾಂಗ್ರೆಸ್ಗೆ ಜೆ ಡಿ ಗೆ ವರದಾನ ಆದಂಗಿದೆ ಹೌದು ಅದರಲ್ಲೂ ಏನಾಗುತ್ತೆ ಜೆಡಿಎಸ್ ಅಂದ್ರೆ ಕಾಂಗ್ರೆಸ್ ಗೆಲ್ತಾ ಇದೆ ಆಗಿ ಕಾಂಗ್ರೆಸ್ ಗೆಲ್ತಾ ಇರೋದು ಸ್ಟ್ರಾಂಗ್ ಅಂತಲ್ಲ ಇಲ್ಲಿ ಅಪೋಸಿಷನ್ ನಾಗಪ್ಪ ಫ್ಯಾಮಿಲಿ ವೀಕ್ ಆಗಿರೋದು ಹೌದು ಫೈಟ್ ಮಾಡ್ಬೇಕು ತಾನೆ ಚುನಾವಣೆಗೆ ನುಗ್ಗಿ ಓಡಾಡ್ಬೇಕಲ್ಲ ಓಡಾಡಲ್ಲ ಚುನಾವಣೆ ಬಂದಾಗ ಬರೋದು ಪ್ರೀತನ್ ನಾಗಪ್ಪ ಬೆಂಗಳೂರಲ್ಲಿ ಡಾಕ್ಟರ್ ರಾಜಕಾರಣವನ್ನ ರಾಜಕಾರಣ ಹತ್ರ ಮಾಡ್ಬೇಕು ಮಾಡ್ಬೇಕಿತ್ತು ಈಗ ನಾನು ಅದ್ಭುತವಾದ ವಿದ್ವಾಂಸ ಅನ್ಬಿಟ್ಟು ವ್ಯವಸಾಯ ಮಾಡ್ಬೇಕಾದ್ರೆ ಬರೀ ಬಿತ್ತನೆ ಹಾಕ್ಬಿಟ್ಟು ಬಂದ್ಬಿಟ್ರೆ ಬೆಳೆ ಬಂದ್ಬಿಡ್ತದ ಉಳ್ಬೇಕು ಕಳೆ ಕಿಳಬೇಕು ಉಪ್ಪು ನಾನು ಈ ಯಾವ ಫೀಲ್ಡ್ ಅದರಲ್ಲಿ ಡಾಕ್ಟರ್ ಆಗ್ಬಿಟ್ಟು ರಾಜಕೀಯ ರಾಜಕೀಯ ಮಾಡಬೇಕು ಹೌದು ಸೊ ಅದು ಸಮಸ್ಯೆ ಪ್ರೀತನ್ ಆಗಪ್ಪು ಹೀಗಾಗಿ ಟಿಕೆಟ್ ಚೇಂಜ್ ಆಗ್ಬಹುದು ಚರ್ಚೆ ಇದೆ ಏನಾಗುತ್ತೆ ಕಾದ್ ನೋಡಬೇಕು ಅದು ಬಿಜೆಪಿ ಕತೆ ಕಾಂಗ್ರೆಸ್ ಇಂದ ನರೇಂದ್ರ ಆಲಿ ಶಾಸಕ ಆಲಿ ಶಾಸಕ ಮೇಲೆ ಸಿಟ್ಟು ಬಿಜೆಪಿ ವರ್ಧಾನದ ಬಂದು ಜೆಡಿಎಸ್ ಆಗ್ತಾ ಇದೆ ಇಲ್ಲಿ ಹೌದು ಮಂಜುನಾಥ್ಗೆ ಮಂಜುನಾಥ್ ಒಂದಷ್ಟು ಓಡಾಡ್ಕೊಂಡು ಕೆಲಸ ಕೆಲಸ ಮಾಡ್ಕೊಂಡು ಜನಗಳನ್ನ ನಾಯಕರನ್ನ ಕ್ಯಾಚ್ ಹಾಕೊಂಡು ಅಲ್ಲಿ ಇಟ್ಕೊಂಡವ್ರೆ ಇದು ತ್ರಿಕೋನ ಸ್ಪರ್ಧೆ ಇರತಕ್ಕಂತ ಕ್ಷೇತ್ರ ಬಿಜೆಪಿ ಯಾವಾಗ ಬೇಕಾದ್ರೂ ಆಗಬಹುದು ಇಲ್ಲಿ ಜೆಡಿಎಸ್ ನ ಮಂಜುನಾಥ್ ಕಾಂಗ್ರೆಸ್ ಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ